ನಿನ್ನ ಕರ್ಮ ಫಲದಾತನ ಪದವಿಯನ್ನು ಸ್ವೀಕರಿಸಬೇಕೆಂದು ನಾನು ಆಶಿಸುತ್ತೇನೆ ಶನಿ. ನ್ಯಾಯದ ಅಪೇಕ್ಷೆ ಪುತ್ರ, ಹೌದು ಶನಿ, ಓರ್ವ ದಮ್ಮನ ಆತ ಸಮಾಪ್ತಿಯಾಗಿದ್ದಾನೆ. ನಾನು ಯಾವುದೇ ಕಾರಣಕ್ಕಾಗಿಯೂ ಈ ಪದವಿಯನ್ನು ಸ್ವೀಕರಿಸುವುದಿಲ್ಲ. ಶನಿ, ನೀನು ನನ್ನ ಶಾಪದಿಂದ ಮುಕ್ತನಾಗಲು ಹಾಗೂ ಮಹಾದೇವ ನೀಡಿರುವ ದೃಷ್ಟಿಯನ್ನು ಗಳಿಸಿಕೊಳ್ಳಲು ಉಳಿದಿರುವುದು ಇದೊಂದೇ ಮಾರ್ಗ. ನೀನು ನಿನ್ನ ಕರ್ಮ ಫಲದಾತನ ಪದವಿಯನ್ನು ಸ್ವೀಕರಿಸಬೇಕು. ಇಲ್ಲ, ನಾನು ನನ್ನ ಅಂತಿಮ ತೀರ್ಮಾನವನ್ನು ಪ್ರಕಟಿಸಿದ್ದೇನೆ. ನೀನು ನನ್ನ ನಿರ್ಣಯವನ್ನು ಗೌರವಿಸುವೆ ಎಂದು ಭಾವಿಸುತ್ತೇನೆ. ಆದರೆ ಶನಿ, ಅಲ್ಲಿನ ಚರ್ಚೆಯಲ್ಲಿ ನಾನು ಭಾಗವಹಿಸಲಿಲ್ಲ ಶನಿ, ಆದರೆ ಕರ್ಮಫಲದಾತ ಪದವಿಯನ್ನು ಸ್ವೀಕರಿಸಲು ನೀನು ಹಿಂಜರಿಯುತ್ತಿರುವುದೇಕೆ? ಆ ವಿಷಯದ ಬಗ್ಗೆ ನಾನು ಯಾವುದೇ ಚರ್ಚೆಯನ್ನು ಮಾಡಲು ಬಯಸುವುದಿಲ್ಲ ಕಾಕರಾಜ.
ನೀನು ಮಾತನಾಡಲೇಬೇಕು ಶನಿ. ಕರ್ಮ ಫಲದಾತ ಪದವಿಯನ್ನು ಒಪ್ಪಿಕೊಂಡು ನೀನು ಕರ್ತವ್ಯವನ್ನು ನಿರ್ವಹಿಸಬಹುದಲ್ಲವೇ? ಹಾಗಿದ್ದರೂ ಅದನ್ನು ಏಕೆ ಒಪ್ಪಿಕೊಳ್ಳುತ್ತಿಲ್ಲ? ಜೀವನದಲ್ಲಿ ಮೊದಲ ಬಾರಿಗೆ ನನ್ನ ಲಕ್ಷ್ಯ ಕರ್ಮವಲ್ಲ, ಧರ್ಮ ಎನಿಸುತ್ತಿದೆ. ದಾಮಿನಿಯೊಂದಿಗಿನ ವಿವಾಹಕ್ಕೆ ಪ್ರೇಮ ಕಾರಣವಲ್ಲ, ವಿವಾಹ ಸಂದರ್ಭದಲ್ಲಿನ 4 ಪ್ರದಕ್ಷಿಣೆಗಳ ಮೂಲಕ ನಾನು ಕರ್ತವ್ಯ ಬಂಧನಕ್ಕೆ ಒಳಪಟ್ಟಿದ್ದೆ. ಒಂದು ವೇಳೆ ಈಗ ನಾನು ಕರ್ಮಫಲದಾತನ ಪದವಿಯನ್ನು ಒಪ್ಪಿಕೊಂಡರೆ ಅದನ್ನು ನಾನು ಪೂರ್ಣಗೊಳಿಸಬಹುದು. ಆದರೆ ನನ್ನ ಈಗಿನ ಕರ್ತವ್ಯ ಭಿನ್ನವಾದದ್ದು. ಒಂದು ಬಾರಿ ಕರ್ಮದ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದರೆ ಇನ್ನುಳಿದ ಸಂಬಂಧಗಳಿಗಿಂತಲೂ ಪತಿಪತ್ನಿಯ ಧರ್ಮವನ್ನು ಎತ್ತಿ ಹಿಡಿಯಬೇಕಾಗುತ್ತದೆ. ಅದು ನನಗೆ ಎಂದಿಗೂ ಒಪ್ಪಿತವಲ್ಲ. ಕರ್ಮ ಫಲದಾತನಾಗುವುದು ನನ್ನ ಸಮಸ್ಯೆಗೆ ಪರಿಹಾರವಲ್ಲ. ನನ್ನನ್ನು ಕ್ಷಮಿಸು ಶನಿ, ವೈಯಕ್ತಿಕ ಹಿತಕ್ಕಿಂತಲೂ ಲೋಕಹಿತವೇ ಮುಖ್ಯವೆಂದು ನೀನು ಮತ್ತೊಮ್ಮೆ ನಿರೂಪಿಸಿಬಿಟ್ಟೆ. ಮತ್ತೊಮ್ಮೆ ನೀನು ಬೇರೆಯವರಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡುತ್ತಿರುವೆ. ಬೇರೆಯವರಿಗಾಗಿ ಅಲ್ಲ ಕಾಕರಾಜ, ನನ್ನವರಿಗಾಗಿ, ನನ್ನೊಂದಿಗೆ ಇರುವವರಿಗಾಗಿ. ಏನಾಯ್ತು ಶನಿ? ನಾನೀಗ ಹೊರಡಬೇಕು, ಒಂದು ಮಹತ್ವದ ಕಾರ್ಯ ಎದುರು ನೋಡುತ್ತಿದೆ. ನಾನು ನಿನ್ನೊಂದಿಗೆ ಬರುತ್ತೇನೆ. ಇಲ್ಲ ಕಾಕರಾಜ, ನೀನು ಇಲ್ಲಿಯೇ ಇರು, ನಾನೊಬ್ಬನೇ ಹೋಗಿ ಬರುತ್ತೇನೆ. ಯಾವ ಕಾರಣದಿಂದ ಶನಿ ತನ್ನ ಕರ್ಮ ಫಲದಾತನ ಪದವಿಯನ್ನು ತ್ಯಾಗ ಮಾಡಿದ್ದಾನೆ ಎನ್ನುವುದನ್ನು ತಿಳಿಯುವುದು ಈಗ ಅತ್ಯಂತ ಅಗತ್ಯ. ಯಾವ ಮಾತೆಗಾದರೂ ತನ್ನ ಭದ್ರಾಳ ಸಾವು ಸಂಪೂರ್ಣ ಸತ್ಯ. ಭದ್ರ ಹೇಗೆ ಸಾವಿಗೀಡಾದಳು ಹೇಳು ಯಮಿ, ಹೇಳು. ಶನಿಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆ ಮಹಾದೇವ ಆದೇಶ ನೀಡಿದ್ದರು. ಭದ್ರಾಳನ್ನು ಅಂತ್ಯಗೊಳಿಸುವಂತೆಯೂ ಆದೇಶಿಸಿದರು. ಶನಿಯನ್ನು ತಡೆಯಲು ಮಾತೆ ತುಂಬಾ ಪ್ರಯತ್ನಿಸಿದರು. ಆದರೆ ಶನಿ ಆಗ ಕರ್ಮ ಫಲದಾತನಾಗಿದ್ದನಲ್ಲ. ಶನಿ ಎಂದಿಗೂ ಹೀಗೆ ಮಾಡಲಾರ. ಆದರೆ ದಾಮಿನಿ, ನಾವೆಲ್ಲರೂ ಭದ್ರಾಳು ಶನಿಯ ಕೈಯಿಂದ ಅಂತ್ಯಗೊಂಡಿದ್ದನ್ನು ಸ್ವತಃ ನಮ್ಮ ಕಣ್ಣಾರೆ ಕಂಡಿದ್ದೆವು.
ಈ ಘಟನೆಗೆ ನಾವೆಲ್ಲರೂ ಪ್ರತ್ಯಕ್ಷ ದರ್ಶಿಗಳು. ನಾನು ಕೂಡ ಶನಿಯನ್ನು ಅಗ್ನಿ ಸಾಕ್ಷಿಯಾಗಿ ವಿವಾಹವಾಗಿದ್ದೇನೆ. ನಾನು ಇದನ್ನು ಹೇಗೆ ತಾನೇ ಒಪ್ಪಿಕೊಳ್ಳಲಿ? ಮಂಗಳನ ಶಾಪದಿಂದಾಗಿ ಶನಿಗೆ ಮಾರಕ ಶಕ್ತಿ ಲಭಿಸಿದೆ. ಅದರ ಮೂಲಕ ಶನಿ ಯಾರನ್ನು ಬೇಕಾದರೂ ಅಂತ್ಯಗೊಳಿಸಬಹುದು. ಆದರೆ ಶನಿ ಎಂದಿಗೂ ಹಾಗೆ ಮಾಡಲಿಲ್ಲ. ಶನಿ ತನ್ನ ಶಕ್ತಿಯನ್ನು ಕನಿಷ್ಠ ತನ್ನ ಶತ್ರುಗಳ ಮೇಲೆ ಆದರೆ ನೀನೇಕೆ ಆ ಸ್ಥಳಕ್ಕೆ ಹೋಗಬೇಕು? ಏಕೆಂದರೆ ಯಾವ ಕರ್ಮ ಫಲವನ್ನು ಶನಿ ಅನುಭವಿಸಿದನು, ಯಾವ ಕಾರಣ ಹೌದು, ಕರ್ಮ ಮತ್ತು ಕರ್ಮ ಫಲದ ಬಗ್ಗೆಯೂ ನನಗೆ ಯಾವ ಕಾಳಜಿಯೂ ಇಲ್ಲ. ಇಷ್ಟು ಅವಸರವೇಕೆ ಶನಿ? ನೀನು ಸುಲಭದಲ್ಲಿ ನನ್ನಿಂದ ಪಾರಾಗಲಾರೆ. ನಿನ್ನ ಮಾತಿನ ಅರ್ಥವೇನು ರಾವಣ? ನೇರವಾಗಿ ಹೇಳು. ನನ್ನ ಮಾತಿನ ಅರ್ಥ ಇಷ್ಟೇ. ಆಗ ಕಾಲ ನಿನ್ನ ಕಡೆಗಿತ್ತು, ಸಮಯ ನಿನ್ನ ಪರವಾಗಿತ್ತು. ಆದರೆ ಈಗ ಸಮಯ ನನ್ನ ಪರವಾಗಿದೆ. ಈ ಅವಕಾಶವನ್ನು ನಾನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತೇನೆ. ನಿನ್ನ ಈಗಿನ ಸ್ಥಿತಿ ಬಹಳ ದಯನೀಯವಾಗಿದೆ. ದುರಾದೃಷ್ಟವಶಾತ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡು ಎಂದು ನಾನು ಹೇಳಲಾರೆ. ಏಕೆಂದು ತಿಳಿದಿದೆಯಲ್ಲವೇ? ಪತ್ನಿಯ ಶಾಪ. ಇದೆ ಆ ಸ್ಥಳ ಧಾಮಿ. ನನ್ನ ಸಹೋದರಿ ಭದ್ರ ನಮ್ಮ ಕಣ್ಣು ಎದುರೇ ಅಂತ್ಯವಾಗಿ ಹೋದಳು. ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿರುವೆ. ಶನಿ ತನ್ನ ಜೀವನವನ್ನು ನಿನಗಾಗಿ ಸಮರ್ಪಿಸಿದ್ದಾನೆ. ಇನ್ನು ನಾನು ನನ್ನ ಜೀವನವನ್ನು ಶನಿಗಾಗಿ ಸಮರ್ಪಿಸಿದ್ದೇನೆ. ಆ ಕಾರಣದಿಂದಲೇ
ನಿನ್ನ ಮೃತ್ಯು ಹೇಗೆ ಸಂಭವಿಸಿತು ಎನ್ನುವುದನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ದಿನ ಶನಿಗೆ ತನ್ನ ಸಹೋದರಿಯ ಮತ್ತು ತನ್ನ ಪತ್ನಿಯ ಸಹಾಯ ತುಂಬಾ ಅಗತ್ಯ ಭದ್ರ. ದಯಮಾಡಿ ನನಗೆ ಸಹಾಯ ಮಾಡು ಭದ್ರ. ದಯವಿಟ್ಟು ನನ್ನೆದುರು ಬಾ, ಎಲ್ಲಿದ್ದರೂ ಬಾ. ನೋಡು ದಾಮಿನಿ, ಸ್ವಯಂ ಶನಿ ಭದ್ರಾಳನ್ನು ಅಂತ್ಯಗೊಳಿಸಿರುವ ಸತ್ಯ ಈ ಲೋಕದಲ್ಲಿ ಎಲ್ಲರಿಗೂ ತಿಳಿದಿದೆ. ಇಲ್ಲ ಯಮಿ, ನಾನಿದನ್ನು ಒಪ್ಪಿಕೊಳ್ಳುವುದಿಲ್ಲ. ಶನಿ ತನ್ನ ಸಹೋದರಿಯನ್ನು ಅಂತ್ಯಗೊಳಿಸಲಿಲ್ಲ. ನಾನು ಭದ್ರಾಳನ್ನು ಆಹ್ವಾನಿಸುತ್ತೇನೆ. ಆ ದಿನ ನಡೆದದ್ದೇನು ಎನ್ನುವ ಸತ್ಯವನ್ನು ನಾನು ತಿಳಿದುಕೊಂಡೇ ತೀರುತ್ತೇನೆ. ಯಾವ ಕಾರಣದಿಂದ ಶನಿ ತನ್ನ ಕರ್ಮ ಫಲದಾತನ ಪದವಿಯನ್ನು ತ್ಯಾಗ ಮಾಡಿದನು ಆ ಸತ್ಯವನ್ನು ನಾನು ತಿಳಿದುಕೊಂಡೇ ತೀರು. ನಿನಗೆ ಈ ಅರಿವನ್ನು ಹಂಚಿಕೊಳ್ಳಲೇಬೇಕೆಂದುಕೊಂಡಿದ್ದರೆ ನಿನ್ನ ಪತ್ನಿಯೊಡನೆ ಹಂಚಿಕೋ. ಏಕೆಂದರೆ ಮೂರ್ಖಳಂತೆ ನಿನ್ನನ್ನು ಅರ್ಥಾತ್ ತನ್ನ ಪತಿಯನ್ನೇ ಶಪಿಸಿದ್ದಾಳೆ. ಪಾಪ ದಾಮಿನಿ, ವಿವಾಹಕ್ಕೆ ಮುನ್ನ ಅವಳಲ್ಲಿ ಅದೆಷ್ಟು ಮಹತ್ವಾಕಾಂಕ್ಷೆಗಳಿದ್ದವು. ವಿವಾಹದ ಮೂಲಕ ತನಗೆ ದೊರೆಯುವುದು ಸೂರ್ಯಪುತ್ರನೆಂದು ಭಾವಿಸಿದ್ದಳು. ಸೂರ್ಯಪುತ್ರ ಪತಿಯಾಗಿ ದೊರೆತ, ಆದರೆ ವಿವಾಹೋತ್ತರ ಬದುಕು ಸನ್ಯಾಸಿ ಜೊತೆಗಿನ ಹಾಳಾಯಿತು. ಸನ್ಯಾಸಿ ಅವಳ ಸೌಂದರ್ಯವನ್ನು ಪ್ರಶಂಸಿಸಲಾರ. ಅವಳ ಯೌವನಕ್ಕೆ ಅಗತ್ಯವಿರುವಷ್ಟು ಸಂತುಷ್ಟಿಯನ್ನು ನೀಡಲಾರ. ನಿನ್ನ ಮಾತುಗಳು ಎಲ್ಲ ಮೀರುತ್ತಿದೆ. ಎಚ್ಚರ. ನನ್ನ ಮಾತಿಗೆ ಎಲ್ಲ ಕಲ್ಪಿಸಲು ನಿನಗೆ ಸಾಧ್ಯವಿಲ್ಲ ಶನಿ. ಈಗ ನನಗೆಷ್ಟು ಶಕ್ತಿ ಇದೆ ಎಂದರೆ ನೀನು ನಿನ್ನ ಸೀಮೆಯೊಳಗೆ ಇರುವಂತೆ ಬಂಧಿಸಿಡಬಲ್ಲೆ. ಇಲ್ಲಿಯ ತನಕ ಶನಿಯ ಸಂಚಾರಕ್ಕೆ ಎಲ್ಲಗಳನ್ನು ವಿಧಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಅದು ಈ ಲಂಕಾಪತಿ ರಾವಣನಿಗೂ ಸಾಧ್ಯವಿಲ್ಲ. ಯಾರೂ ಮಾಡದೇ ಇರುವುದನ್ನು ನಾನು ಸಾಧಿಸಿ ತೋರಿಸುತ್ತೇನೆ. ಮತ್ತೆ ನಿನಗೇನು ಸಾಧ್ಯವಿದೆ ಎಂದು ನಾನು ನೋಡಿಯೇ ಬಿಡುತ್ತೇನೆ. ಶನಿ ಶನಿ ಹೇಳು, ನಿನಗೇನಾದರೂ ಮಾಡಲು ಸಾಧ್ಯವಿದ್ದರೆ ನಿನ್ನ ಮಾರಕ ದೃಷ್ಟಿಯನ್ನು ನನ್ನ ಮೇಲೆ ಬೀರು. ನಿನ್ನ ಪತ್ನಿಯ ಶಾಪ ಅದೆಷ್ಟು ಪರಿಣಾಮಕಾರಿಯಾಗಿರಬಹುದು ಎಂದು ಅರಿಯಬಹುದಲ್ಲವೇ? ಪ್ರಯತ್ನಿಸು. ಲಂಕಾಧಿಪತಿ ರಾವಣ ಹೇಳುತ್ತಿದ್ದಾನೆ, ನನ್ನ ಮೇಲೆ ನಿನ್ನ ಮಾರಕ ದೃಷ್ಟಿಯನ್ನು ಬೇರೆ ತೋರು.
ಈ ದಿನ ಶನಿಯ ಪತ್ನಿಯಾದ ನಾನು ದಾಮಿನಿ ಸಂಕಲ್ಪ ಮಾಡುತ್ತಿದ್ದೇನೆ, ಈ ದಿನ ಹೇಗಾದರೂ ಸರಿ ನಿನ್ನ ಮೃತ್ಯುವಿನ ಹಿಂದಿನ ಸತ್ಯವನ್ನು ನಾನು ತಿಳಿದುಕೊಳ್ಳುತ್ತೇನೆ. ಇಲ್ಲದೆ ಹೋದರೆ ಸ್ವಯಂ ಮೃತ್ಯುವಿನ ಮಡಿಲಲ್ಲಿ ಮಲಗುತ್ತೇನೆ. ಕೋಪಗೊಳ್ಳುವನು, ನೀನು ಹೀಗೆ ಮಾಡಬೇಡ.